RSS chief Mohan Bhagwat ಅವ್ರ ಕಳೆದ ವಾರ ಮಾಡಿದಂಥ ಹೇಳಿಕೆಯನ್ನು ಅತ್ಯಂತ ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಏನು ಹೇಳಿದರು ಭಾಗವತರು? ಈ ಎಲ್ಲ ಪ್ರಕ್ಷುಬ್ಧತೆಗಳ ಹಿನ್ನೆಲೆಯಲ್ಲಿ ಅಲ್ಲೆಲ್ಲೋ ಮಸೀದಿಯಲ್ಲಿ ಶಿವಲಿಂಗ ಇದೆ, ಇಲ್ಲೆಲ್ಲೋ ಏನೋ ಆಗಿದೆ, ಅದನ್ನ ಬಗೀಬೇಕು, ಅದನ್ನ ಅಗಿಬೇಕು, ಅದನ್ನು ಕೆಡುವಬೇಕು. ಇದೆಲ್ಲ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತರು ಭಾಳ ಸ್ಪಷ್ಟವಾಗಿ ತಮ್ಮ ಹೇಳಿಕೆಯಲ್ಲಿ ಇದನ್ನು ರಾಜ್ಯದ ದೇಶದ RSS ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅದೇನಂತ ಅಂದರೆ ಮುಸ್ಲಿಮರು ಬೇರೆ ಯಾರೂ ಅಲ್ಲ, ನಮ್ಮ ಪೂರ್ವಿಕರು ಅವರು. ದಿ ಮುಸ್ಲಿಮ್ಸ್ ಆರ್ ದ ಆ್ಯನ್ಸೆಸ್ಟರ್ಸ್ ಆಫ್ ಹಿಂದೂಸ್, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತ ವಿಭಜನೆಯಾದಾಗ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರು ಭಾರತದಲ್ಲಿಯೇ ಉಳಿದಿದ್ದಾರೆ, ಅವರು ನಮ್ಮ ಅಣ್ಣ ತಮ್ಮಂದಿರುಗಳು. ಯಾವುದೋ ಮಸೀದಿಯಲ್ಲಿ ಶಿವಲಿಂಗ ಇದೆ, ಇನ್ನೇನೋ ಇದೆ ಅಂತ ಹುಡುಕುವ ಪ್ರಯತ್ನ ಬೇಡ. ನಮ್ಮ ನಮ್ಮ ದೇವರು, ನಮ್ಮ ನಮ್ಮ ಧರ್ಮ, ನಮ್ಮ ನಮ್ಮ ಉಪಾಸನೆ ಪರಸ್ಪರ ಗೌರವಿಸಿ ನಾವು ನಡ್ಕೋಬೇಕು. ಇಂಥದ್ದಕ್ಕೆ ಅವಕಾಶ ಮುಂದೆ ಕೊಡಬಾರದು. ನೀವು ಬೇರೆ ಎರಡು ಮೂರು ಕೇಸ್ಗಳು ಕೋರ್ಟಲ್ಲಿ ಇದ್ದಾವೆ, ಕೋರ್ಟ್ ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ಬದ್ಧರಾಗೋಣ, ಅಥವಾ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ಮೋಹನ್ ಭಾಗವತರು ಮಾತಾಡಿದ್ದಾರೆ. ಯಾರು ಕೂಡ ಧರ್ಮದ ವಿಚಾರದಲ್ಲಿ, ಧರ್ಮದ ಉಪಾಸನೆಯ ವಿಚಾರದಲ್ಲಿ ಭಾರತದ ಅಖಂಡತೆಗೆ ಧಕ್ಕೆ ತರಬಾರದು ಅಂತ ಹೇಳಿದ್ದಾರೆ. ಏನು ಇದಕ್ಕಿಂತ ಏನು ಬೇಕು? ಸೊ ಹಾಗಾಗಿ ನೀವು ಮಾತಾಡಿದವ್ರು ನಾವೇನು ತಿಳ್ಕೋಬೇಕು RSS-ನವರು? ಹಾಗಾದರೆ ನೀವು ಮೋಹನ್ ಭಾಗವತರ ಹೇಳಿಕೆಯನ್ನು ವಿರೋಧ ಮಾಡ್ತೀರಾ? ನೀವು ಯಾಕೆ ಸ್ವಾಗತ ಮಾಡ್ತಾ ಇಲ್ಲ? ಇಲ್ಲಿ ಯಕ್ಷಗಾನದಲ್ಲಿ ಏನಪ್ಪ ಅಂದರೆ ಭಾಗವತರೇ ಭಾಳ ಮುಖ್ಯ. ಯಕ್ಷಗಾನದಲ್ಲಿ ಭಾಗವತರು ಹಾಡು ಹೇಳೋದು ನಿಲ್ಲಿಸ್ಬಿಟ್ರೆ ಕುಣಿಯೋನು ನಿಂತೋಯ್ತಾನೆ, ಹಾಡು ಹೇಳೋನು ನಿಂತೋಯ್ತಾನೆ. ಬಟ್ ಇಲ್ಲಿ ಭಾಗವತರು ಅವರು ಭಾಗವತ ನಿಲ್ಲಿಸಿದ ಮೇಲೂ ನೀವು ಮಾಡಬೇಡಿ ಅಂದಮೇಲೆ ನೀವು ಹಾಡುತ್ತಲೇ ಇದ್ದೀರಲ್ಲ, ಯಾತಕ್ಕೆ ಕುಣಿತಾನೆ ಇದ್ದೀರಲ್ಲ ಯಾತಕ್ಕೆ ನೀವು? ಹಾಗಾಗಿ ನೀವು ವಿ ಮಸ್ಟ್ ಸ್ಪೆಲ್ ಔಟ್ RSS-ನ ಮುಖ್ಯಸ್ಥರು ಈ ರಾಜ್ಯದಲ್ಲಿ ಯಾಕೆ ಸಂತೋಷ, ಯಾಕೆ ಸುಮ್ಮನೆ ಇದ್ದೀರಾ ನೀವು? ಪ್ರತಾಪ್ ಸಿಂಹ ಯಾಕಪ್ಪ ಸುಮ್ಮನೆ, ನಿಮ್ಮ ಪ್ರತಾಪ ಏನು ಯಾಕೆ ಹೇಳಿಕೆ ಕೊಡ್ತಾ ಇಲ್ಲ? ನೀವುಗಳು ತಿರುಗಿ ಅದನ್ನೇ ಬೆಂಕಿ ಹಚ್ಚೋ ಕೆಲಸನೇ ಮಾಡ್ತಾ ಇದ್ದೀರಲ್ಲ ಭಾಗವತ್ ಹೇಳಿದ ಮೇಲೂ ಕೂಡ ನೀವು ಯಾಕೆ? ಹಾಗಾದರೆ ಭಾಗವತರ ವ್ಯಕ್ತಿತ್ವದ ಮೇಲೆ, ಭಾಗವತರ ನಾಯಕತ್ವದ ಮೇಲೆ, ಭಾಗವತರ ಹೇಳಿಕೆಗೇನು ಗೌರವ ಇಲ್ಲ ಯಾರಿಗೂ RSS-ನವ್ರಿಗೆ? ಇವತ್ತು ಎಲ್ಲಿಗೋಯ್ತು ಈ ರಾಜ್ಯ? ಅಯ್ಯೋ 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 ದೇವ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಕಳೆದು ಹೋಯ್ತು ನಮಗೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರದ ತೀರ್ಮಾನಗಳು, RSS-ನ ಕೆಲವು ಯಾರು ಇವರೆಲ್ಲ ಮಾಡಿದಂಥದ್ದು ಎಲ್ಲಿಗೆ ಹೊರಟೋಯ್ತು ಅದೆಲ್ಲ ರೀ? ಚೇ, ಸಿದ್ದರಾಮಯ್ಯನು ಪಾಪ ಲಾಯರ ಕೆಲಸ ಮಾಡಿದ್ರು, ನಾವೆಲ್ಲ ಒಟ್ಟಿಗೆ ಲಾಯರ್ಗಳಾಗಿದ್ದು, ಒಟ್ಟಿಗೆ ಲಾ ಮಾಡಿದವ್ರು ನಾವು, ಅಷ್ಟೆಲ್ಲ ಅಗೌರವವಾಗಿ ಮಾತಾಡ್ಬೋದು. ಚಿಚಿಚಿಚೆ ನೋ, ಅಯ್ಯೋ ಅವ್ರು ಈ ಒಂದು ತಿಂಗಳಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದ್ದೆ ಇವ್ರದ್ದು ಪ್ರತಾಪ್ ಸಿಂಹಂದು, ಮಹಾರಾಜರು ಬಿಟ್ಟರೆ ಇವನೇ ಅಂತ ಕೆಲಸ ಮಾಡಿರೋದು. ಯಾವ ಅಯೋಗ್ಯರು ಇವರಲ್ಲ, ಮೈಸೂರು ಮಹಾರಾಜರು ಬಿಟ್ಟರೆ ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಇವನೇ ಅಂತೆ ಮೈಸೂರಲ್ಲಿ ಮಾಡಿರೋದು. ಯಾರು ಇವರು? ಆಸ್ಕರ್ ಇದ್ದಾಗ, ನಾನು MP ಇದ್ದಾಗಲೇ ಆಗಿದ್ರಿ. ಅವ್ರು ಹೇಳ್ತಾರೆ ಇವತ್ತು ಸಿದ್ದರಾಮಯ್ಯನು ಒಂಥರ ಸ್ಟೇಟ್ಮೆಂಟ್ ಕೊಟ್ಟವ್ರು. ಇದು ಏನಾಗಿದೆ ಅಂದರೆ ಎವ್ರಿಬಡಿ ವಾಂಟ್ಸ್ ದ ಕ್ರೆಡಿಟ್, ದಟ್ಸ್ ಆಲ್. ಬಟ್ ಸುಮ್ಮನೆ ಈ MP ಕಾಲದಲ್ಲಿ ಏನೂ ಆಗಿಲ್ಲ, ನಾನು ಅಷ್ಟು ಒಟ್ಟಾರೆ ಹೇಳ್ಬಿಟ್ಟು. ನಾನು ಬಹುಶಃ 2014 ನಾವು ಸೋತೋ 32,000 ಓಟಲ್ಲಿ, ಅವ್ರು ಸ್ವಲ್ಪ ಸಿದ್ದರಾಮಯ್ಯ ಪ್ರಾಮಾಣಿಕವಾಗಿದ್ದರೆ ನಾವು ಸೋಲ್ತಾ ಇದ್ವಿ.